Sir, on the long standing association and on the cinema, after a long time, Uppi avaru nirdeshakaragi bartha idare. ಇದರಲ್ಲಿ ನಿಮ್ಮ ಪಾಲು ಬಹಳ ದೊಡ್ಡದಾಗಿದೆ, ಬೆನ್ನೆಲುಬಾಗಿ ನಿಂತಿದ್ದೀರಾ, ಏನ್ ಹೇಳ್ತೀರಾ ಇವತ್ತಿನ ಅಭಿಮಾನಿಗಳಿಗೆ? ಎಲ್ಲ ಶಿವಂಡಾ ಸಾಹೇಬ್ರ ಅಭಿಮಾನಿಗಳಿಗೆ ಮತ್ತೆ ದುನಿಯಾ ಸರ್ ವಿಜಯ್ ಅಭಿಮಾನಿಗಳಿಗೆ ಉಪೇಂದ್ರ ಸರ್ ಅಭಿಮಾನಿಗಳಿಗೆ ವಿನಾಯಕ ಹಬ್ಬದ ಶುಭಾಶಯಗಳು. ಲಹರಿ ಸಂಸ್ಥೆ 45 ವರ್ಷಗಳಿಂದ ಸಂಗೀತದಲ್ಲಿದ್ದು ಸಾಕಷ್ಟು ಸಿನಿಮಾ ನಿರ್ಮಾಣ ಮಾಡಿದ್ದು ಉಪೇಂದ್ರ ಸರ್ ಅವರ ಆಕ್ಚುಲಿ ನನ್ನ ಕ್ಲಾಸ್ಮೇಟ್ ಅವರು. ಅವರು ಬಹಳ ಕಷ್ಟದಿಂದ ಮೇಲೆ ಬಂದಿದ್ದಾರೆ, ನಾವು ಬಹಳ ಕಷ್ಟದಿಂದ ಮೇಲೆ ಬಂದಿದ್ದೀವಿ. ಈ ಸಿನಿಮಾನ ಬಹಳ ಅದ್ಭುತವಾಗಿ ಮಾಡಿದ್ದಾರೆ, ನಿಮ್ಮೆಲ್ಲ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಟೀಸರ್ ನೋಡಿ ಆನಂದಿಸಿ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಸರ್, ಕಂಪ್ಲೀಟ್ ಹೋಲ್ ಟೀಮ್ ಆಫ್ ಯು ಐ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ವೇದಿಕೆ ಮೇಲೆ ಬಂದಿದ್ದಕ್ಕೆ ಧನ್ಯವಾದಗಳು. ಯು ಐ ಸಿನಿಮಾದ ಟೀಸರ್ ಕಡೆದಾಗಿ ನಮ್ಮ ಅಭಿಮಾನಿಗಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಭಿಮಾನಿಗಳ ಅಭಿಮಾನಿಯಲ್ಲಿ ನೋಡ್ತಾ ಇದ್ರೆ ಗ್ಯಾರಂಟಿ ಸಿಲ್ವರ್ ಜೂಬ್ಲಿ ನೀವು ಈ ಸಿನಿಮಾ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೇಳದ ಹಾಗೆ ಒಂದು ನಡ್ದು ಬಂದಿರುವಂತಹ ಹಾದಿ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿದೆ. ಟುಸ್ ಪಟಾಕಿಗಳನ್ನೆಲ್ಲ ತಗೊಂಡೋಗಿ ಪಟಾಕಿ ಹೊಡಿತಾ ಇದ್ವಿ ಅಂತ ಹೇಳಿದ್ರು, ಇವತ್ತು ಹುಟ್ಟಿದ ಹಬ್ಬಕ್ಕೆ ಸರ ಪಟಾಕಿಗಳ ಮೇಲೆ ಸರ ಪಟಾಕಿಗಳು ಹಚ್ತಾ ಇದ್ದೀರಾ, ಅದು ಅಭಿಮಾನ ಅಂತಂದ್ರೆ. ಹೀಗೆ ಈಗ ಇದೇ ಈ ಸಿನಿಮಾದ ಟಗರು, ಸಲಗ, ಹೀಗೆ ಹಲವಾರು ಸಿನಿಮಾಗಳನ್ನ ಕೊಟ್ಟಂತ ಶ್ರೀಕಾಂತ್ ಅವರು, ಏನ್ ಹೇಳ್ತೀರಾ ಸರ್ ಇವತ್ತು ಇಷ್ಟು ಫ್ಯಾನ್ಸ್ ಮಾತು ಬರ್ತಾ ಇದೆಯಾ? ಶುಭಾಶಯಗಳು. ಮಾಸ್ಟರ್ ಸ್ಟೋರಿ ಟೆಲ್ಲರ್ ಉಪೇಂದ್ರ ಅವರಿಗೆ ಬರ್ತ್ಡೇ ವಿಶಸ್. ಆಮೇಲೆ ಈ ಸಮಾರಂಭಕ್ಕೆ ಆಗಮಿಸಿರುವ ಶಿವಣ್ಣ ಮತ್ತೆ ಗೀತಕ್ಕ. ಶಿವಣ್ಣ ಸ್ಟಾರ್ಟಿಂಗ್ ಲೆಟರ್ ಏನು? ಎಸ್. ಗೀತಕ್ಕೊಂದು ಸ್ಟಾರ್ಟಿಂಗ್ ಲೆಸರ್ ಹೆಸರೇನು? ಜಿ. ಎಸ್ ಜಿ ಅಂದ್ರೆ ಸಕ್ಸಸ್ ಗ್ಯಾರಂಟೀಡ್ ಅಂತ. ಅವರಿಬ್ರು ಒಟ್ಟಿಗೆ ಬಂದಿದ್ದಾರೆ ಅಂದ್ರೆ ಖಂಡಿತ ಯು ಐ ವೇಲು ಸರ್ ಹೇಳ್ದಂಗೆ 25 ವಾರ ದಾಟೋದು ಯಾವುದೇ ಸಂಶಯ ಇಲ್ಲ. ನೆಕ್ಸ್ಟ್ ನಮ್ಮ ಸ್ಯಾಂಡಲ್ವುಡ್ ಸಲಗ, ಅವ್ರ ಹೆಸರೇನು? ವಿಜಯ್. ನೋಡಿ ಹೆಂಗ್ ಕೂಡ್ಕೊಂಡು ಬಂದಿದೆ ವಿಜಯ್ ಬಂದ್ರೆ ಮತ್ತೊಂದು ವಿಜಯ, ವಿಜಯ ಗ್ಯಾರಂಟಿ. ಆಮೇಲೆ ನಮ್ಮ ವಿನಯ್, ಸಂಚಿತ್, ಈಗ ನೆಕ್ಸ್ಟ್ ಜನರೇಷನ್ ಸೂಪರ್ ಸ್ಟಾರ್ಸ್ ಬಂದಿದ್ದಾರೆ, ಅವರೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಮನೋಹರ್ ಸರ್ ಬಗ್ಗೆ ಮಾತಾಡಬೇಕು. ಅವರು ಲಯನ್ ಹಾರ್ಟೆಡ್, ಯಾಕಂದ್ರೆ ನಾನು ಬಲವಂತ ಮಾಡಿ 7-8 ಸತಿ ಸೆಟ್ಟು ಕರ್ಕೊಂಡೋಗಿದ್ದೆ. ಒಂದು ಮಾತು ಹೇಳಿದ್ರು, ಅವರು ಊಟ ಮಾಡ್ತಾ ಇದ್ರೆ 700-800 ಜನ ದಿನ ಜೂನಿಯರ್ ಆರ್ಟಿಸ್ಟ್ಗಳು ಈ ಸಿನಿಮಾಗೆ. ಅಷ್ಟು ದಿನ 800,000 ಜನ ಜೂನಿಯರ್ ಆರ್ಟಿಸ್ಟು, ಅವ್ರಿಗೆ ಎಷ್ಟು ಕೊಡ್ತಾ ಇದ್ದೀರಿ ಅಂದರು. ನಾನೇನೋ ಒಂದು ರೇಟ್ ಹೇಳಿದೆ, ರೀ ಏನ್ರಿ 12 ಅವರ್ ದುಡಿಸ್ಕೊಂಡು ಇಷ್ಟು ಕಮ್ಮಿ ಕೊಡ್ತಾ ಇದ್ದೀರಾ ನೀವು, ಕೊಡ್ರಿ ಜಾಸ್ತಿ ಅಂದರು. ಸರ್ ಅವರು ನಾವು ಕೊಟ್ಬಿಟ್ರೆ ಬೇರೆಯವ್ರು ನಮ್ಮ ಬೈಕೋತಾರೆ ಅಂತ ಹೇಳಿದೆ. ಸೊ ಆ ಥರ ಪ್ರೊಡ್ಯೂಸರು ಅಂಥ ಮನ್ಸಿರೋರು ಸೇರಿ ಚಿತ್ರ ಮಾಡಿದ್ದಾರೆ ಅಂದರೆ ತಿಳ್ಕೊಳ್ಳಿ ಹೆಂಗಾಗುತ್ತೆ ಅಂತ. ಆಮೇಲೆ ಇಲ್ಲಿ ಸೇರುವ ಎಲ್ಲ ಅಭಿಮಾನಿಗಳು, ಶಿವಣ್ಣ ಅವರ ಅಭಿಮಾನಿಗಳಿರ್ಬೋದು, ಉಪೇಂದ್ರ ಸರ್ ಅಭಿಮಾನಿಗಳಿರ್ಬೋದು, ಸಂಚಿತ್ ಅವರ ಅಭಿಮಾನಿಗಳು, ನೀವೆಲ್ಲ ಸೋರ್ ನೋಡಿದ್ರೆ ಈ ಚಿತ್ರ ಖಂಡಿತವಾಗೂ ಭಾರತ ಅಲ್ಲ ನಮ್ಮ ನವೀನ್ ಅವ್ರದ್ದು. ಇನ್ನೊಂದು ಹೇಳಬೇಕು, ನಾನು ಪ್ಯಾನ್ ಇಂಡಿಯಾ ಅಂತ ಸ್ಟಾರ್ಟ್ ಮಾಡಿದ್ದು, ಈ ಚಿತ್ರನ ನವೀನ್ ಅವರು ಗ್ಲೋಬಲ್ ತಗೊಂಡೋಗೋಣ ಅಂತ ಇದ್ದಾರೆ. ಸೊ ನವೀನ್ ಅವ್ರಿಗೂ ಥ್ಯಾಂಕ್ಸ್ ಹೇಳಿ. ನಮ್ಮ ಟೀಮು ನಾಗಿ ಇರ್ಬೋದು, ಪುನೀತ್ ಇರ್ಬೋದು, ಗೌಡ ಇರ್ಬೋದು, ಸತೀಶ್ ಇರ್ಬೋದು, ಮತ್ತೆ ಎಂಟೈರ್ ಯು ಐ ಟೀಮು ಒಂದೂವರೆ ವರ್ಷದಿಂದ ಡೇ ಅಂಡ್ ನೈಟು ಉಪ್ಪಿ ಸರ್ ಜೊತೆ ಕಷ್ಟಪಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಈ ಮುಖಾಂತರ ನಾನು ಧನ್ಯವಾದ ಹೇಳ್ತೀನಿ, ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಇಂಥ ನಿರ್ಮಾಪಕರು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಇರೋ ಹಿಂದೆನೆ ಇಂಥ ಒಳ್ಳೊಳ್ಳೆ